తాయి నీను, బంధు నీను, బళగ నీను. ಎನಗೆ ನೀನಲ್ಲದೆ ಮತ್ತಾರು ಇಲ್ಲವಯ್ಯ. ಕೂಡಲ ಸಂಗಮದೇವ ಓ ಶಾಂತಿ ಶಾಂತಿ ಶಾಂತಿ. ಬಸವವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣು ಶರಣಾರ್ಥಿಗಳು, ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸುತ್ತಾ ಈ ದಿನ ಒಂದು ಹೊಸ ವಿಚಾರವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೇನೆ. ಹಾಗೆ ಹೊಸದಾಗಿ ನಮ್ಮ ಜೀವನ ನವ ಚೈತನ್ಯದಿಂದ ಉಲ್ಲಾಸದಿಂದ ಉತ್ಸಾಹದಿಂದ ಇರಬೇಕಂದ್ರೆ ಮನೆಯಲ್ಲಿ ಮಕ್ಕಳಾಗಿರ್ತಕ್ಕಂಥವ್ರು ಬಹಳ ಚೆನ್ನಾಗಿರ್ಬೇಕು. ಮನೆಯಲ್ಲಿ ಎಲ್ಲ ಇದೆ, ಸಿರಿ ಸಂಪತ್ತು ಸುಖ ಎಲ್ಲ ಇದೆ, ಆದರೆ ಮಕ್ಕಳಲ್ಲಿ ಆರೋಗ್ಯದ ಸಮಸ್ಯೆ ಕಾಡ್ತಾ ಇದೆ ಅಂದರೆ, ಮಕ್ಕಳ ಆರೋಗ್ಯ ಕೆಟ್ಟೋಗಿದೆ ಅಂತೇಳಿದ್ರೆ, ಮಕ್ಕಳು ಅಂಗವಿಕಲರಾಗಿ ಹುಟ್ಟಿದ್ದಾರೆ ಅಂತೇಳಿದ್ರೆ, ಮಕ್ಕಳಿಗೆ ಹಲವಾರು ದೈಹಿಕ ಮಾನಸಿಕ ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಮಗು ನಾವು ಅಂದ್ಕೊಂಡಿರೋದಲ್ಲ ಇಲ್ಲ ಅಂತಕ್ಕಂಥ ಒಂದು ಕೊರಗಿದೆಯಲ್ಲ, ಇದು ಜೀವನದಲ್ಲಿ ನಿಜಕ್ಕೂ ಬದುಕನ್ನೇ ಬೇಸರ ಮಾಡತಕ್ಕಂಥ ಒಂದು ದೊಡ್ಡ ವಿಷಮ ಸ್ಥಿತಿ. ಈಗ ಆಗ್ತಾ ಇರತಕ್ಕಂಥದ್ದೇನೆಂದರೆ, ಮಕ್ಕಳ ಜೀವನದಲ್ಲಿ ನಾವು ಬಹಳ ಅಂದರೆ ಬಹಳ ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ. ಎಂಥ ಬದಲಾವಣೆಗಳನ್ನು ಕಾಣ್ತಾ ಇದ್ದೇವೆ ಅಂದರೆ, ವಿಷಮ ಬದಲಾವಣೆಗಳು. ಅವೇನು ಒಳ್ಳೆಯ ಬದಲಾವಣೆಗಳೇನು ಅಲ್ಲ, ಅವು ವಿಷಮ ಬದಲಾವಣೆಗಳು. ಮಕ್ಕಳು ಹುಟ್ಟಿದ ತಕ್ಷಣವೇ ಮಕ್ಕಳಲ್ಲಿ ಡಯಾಬಿಟಿಸ್ ಬರತಕ್ಕಂಥದ್ದು, ಮಕ್ಕಳು ಹುಟ್ಟಿದ ತಕ್ಷಣವೇ ಮಕ್ಕಳಲ್ಲಿ ಕಣ್ಣಿನ ಸಮಸ್ಯೆ ಬರತಕ್ಕಂಥದ್ದು, ತಲೆ ಬೋಳು ಬೋಳಾಗಿ ಹುಟ್ಟತಕ್ಕಂಥದ್ದು, ಮಕ್ಕಳಿಗೆ ರಕ್ತದ ಕೊರತೆ ಉಂಟಾಗ್ತಕ್ಕಂಥದ್ದು. ಇತ್ತೀಚೆಗೆ ಒಂದು ದೊಡ್ಡ ಕಾಯಿಲೆ ಬಂದಿದೆ, ಮಸ್ಕ್ಯುಲರ್ ಡಿಸ್ಟ್ರೋಪಿ ಅಂತಕ್ಕಂಥದ್ದು, ಅರ್ಥ ಆಯಿತಾ? ಪೋಲಿಯೋ ಅಟ್ಯಾಕ್ ಆಗ್ಬೋದು. ಬಹಳ 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 ಮಕ್ಕಳಿಗೆ ಬಹಳ ಅಂದರೆ ಬಹಳ ವೈಪರೀತ್ಯಗಳು ಕಾಡ್ತಾ ಇದ್ದಾವೆ. ಹಾಗಾದರೆ ಈ ಸಮಸ್ಯೆಗಳಿಗೆ ಕಾರಣ ಏನು ಅಂತಕ್ಕಂಥದ್ರ ಬಗ್ಗೆ ನಾವು ನೋಡಬೇಕಾಗಿದೆ. ಮೊದಲನೇದಾಗಿ ನಾವು ಗರ್ಭಿಣಿ ಚಿಕಿತ್ಸೆಯನ್ನು ತೆಗೆದುಕೊಳ್ಳದೇ ಇರತಕ್ಕಂಥದ್ದು ಬಹಳ ಒಂದು ದೊಡ್ಡ ದುರಂತ. ಹಿಂದೆ ಗರ್ಭವತಿ ಮಹಿಳೆಯರಿಗೆ ಆ ಚಿಕಿತ್ಸೆಗಳನ್ನು ಕೊಡ್ತಾಯಿದ್ರು. ಎಂಥ ಚಿಕಿತ್ಸೆ? ಯೋಗ, ಆಯುರ್ವೇದದ ಮೂಲಕ, ಮನೆ ಮದ್ದುಗಳ ಮೂಲಕ ಹಲವಾರು ಚಿಕಿತ್ಸೆಗಳನ್ನು ಕೊಡ್ತಾಯಿದ್ರು. ಅದ್ರ ಬಗ್ಗೆ ನಾನು ನಿಮಗೆ ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ದೀನಿ, ಗರ್ಭಿಣಿ ಮಹಿಳೆಯರಿಗಾಗಿ ಯೋಗ ಅಂತ, ಗರ್ಭ ಚಿಕಿತ್ಸೆ, ಗರ್ಭಪಾಲ ಚಿಕಿತ್ಸೆ ಅಂತೆಲ್ಲ ಇರ್ತದೆ. ಅದನ್ನು ನಾವು ನಮ್ಮ ಕೇಂದ್ರದಲ್ಲಿ ಮಾಡ್ತೇವೆ. ನೀವು ಗರ್ಭಿಣಿಯಾದ ಮೊದಲನೇ ತಿಂಗಳಲ್ಲಿ ನಮ್ಮ ಕೇಂದ್ರಕ್ಕೆ ಸಂಪರ್ಕ ಮಾಡಿದ್ರೆ, ನೀವು ಇಚ್ಛೆ ಪಟ್ಟಿರತಕ್ಕಂಥ ರೀತಿಯಲ್ಲಿ ನಿಮ್ಮ ಮಗುವಿನ ಜನನವನ್ನು ನಾವು ಮಾಡಿಸ್ಬೋದು ಆರಾಮಾಗಿ. ಅರ್ಥ ಆಯಿತಾ? ಹಾಗೆ ಎಲ್ಲವೂ ನಾವು ಹೇಗಿರಬೇಕಂಥೇಳಿದ್ರೆ, ಜೀವನದಲ್ಲಿ ಭಾಳ ಅಂದರೆ ಭಾಳ ಸಾತ್ವಿಕವಾದ ರೀತಿಯಲ್ಲಿ, ಬಹಳ ಸಂಸ್ಕೃತಿಗೆ ಹತ್ತಿರವಾದ ರೀತಿಯಲ್ಲಿ ಇರಬೇಕು. ನಾವೇನಾಗಿದ್ದೀವಿ, ಭಾಳ ಅಂದರೆ ವಿಕೃತಿಗೆ ಹತ್ತಿರ ಹೋಗ್ತಾ ಹೋಗ್ತಾ ಬದುಕಿನಲ್ಲಿ ಏನು ಸತ್ವನೇ ಇಲ್ಲದಿರೋ ಥರ ಆಗಿ ಹೋಗ್ಬಿಟ್ಟಿದೆ. ಹಾಗಾಗಿ ಇವಾಗ ಮಗು ಹುಟ್ತಾ ಇದ್ದಾವಲ್ಲ, ಮಗು ಹುಟ್ಟಿದ ಮೇಲೆ ಅವುಗಳ ಜೀವನ ಶೈಲಿ ಬಹಳ ಅಂದರೆ ಭಾಳ ವಿಷಮಮಯವಾಗಿರ್ತಕ್ಕಂಥ ಜೀವನ ಶೈಲಿ. ಅವೇನು ಒಳ್ಳೆಯದನ್ನು ಯಾವುದನ್ನು ಕಲಿತಾನೇ ಇಲ್ಲ. ಮಕ್ಕಳು ಹುಟ್ಟಿದ ತಕ್ಷಣವೇ ಆ ಮಗುವಿನ ಕೈಗೆ ಮೊಬೈಲನ್ನು ಕೊಡ್ತಾ ಇದೆ. ತಾಯಂದರಲ್ಲಿ ಬಹಳ ಒಂದು ನಮ್ರವಾಗಿರತಕ್ಕಂಥ ಮನವಿ, ವಿನಮ್ರವಾಗಿರ್ತಕ್ಕಂಥ ವಿನಂತಿ ಏನಂದರೆ, ದಯವಿಟ್ಟು ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಡಲಿಕ್ಕೆ ಹೋಗಬೇಡಿ. ನೀವು ಮಕ್ಕಳ ಕೈಯಲ್ಲಿ ಮೊಬೈಲನ್ನು ಕೊಟ್ಟರೆ ಮಕ್ಕಳ ಮನಸ್ಸು, ಮಕ್ಕಳ ಮೆದುಳು ಏನಾಗ್ತದೆ ಅಂದರೆ ಸಿನಿಕ್ ಆಗ್ತಾ ಹೋಗ್ತದೆ, ಮೆಂಟಾಲಿಟಿ. ಅದಕ್ಕೆ ಸಿನಿಕ್ ಮೆಂಟಾಲಿಟಿ ಅಂತ ಹೇಳ್ತಾರೆ. ಅಂದರೆ ಸಿನಿಕ್ ಅಂದರೆ, ಹೂ ನೋಸ್ ದ ಪ್ರೈಸ್ ಆಫ್ ಎವ್ರಿಥಿಂಗ್ ಬಟ್ ವ್ಯಾಲ್ಯೂ ಆಫ್ ನಥಿಂಗ್. ಯಾರು ಈ ವಸ್ತುವಿನ ಮೌಲ್ಯ ನಮ್ಗೆ ಗೊತ್ತಿದೆ, ಈ ಬಟ್ಟೆ ಮೌಲ್ಯ ನನಗೆ ಗೊತ್ತಿದೆ, ಆದರೆ ಇದರ ವ್ಯಾಲ್ಯೂ ಗೊತ್ತಿಲ್ಲ. ಇದೆಷ್ಟು? 50 ರೂಪಾಯಿಗೆ ಅಂತ ಗೊತ್ತಿರ್ತದೆ, ಆದರೆ ಈ ಬಟ್ಟೆ ವ್ಯಾಲ್ಯೂ ಏನಂತ ಗೊತ್ತಿರಲ್ಲ. ಹಾಗೆ ಈ ಮಕ್ಕಳಿಗೆ ತಂದೆ ತಾಯಿ ವ್ಯಾಲ್ಯೂ ಅಂತ ಗೊತ್ತಿರಲ್ಲ. ಅವು ತಂದು ಕೊಟ್ಟಿರ್ತಕ್ಕಂಥದ್ರ ಮೌಲ್ಯವನ್ನು ಮಾತ್ರ, 10 ರೂಪಾಯಿ ತಂದು ಕೊಟ್ಟರೆ ಇಷ್ಟೇ ಕಡಿಮೆ, ಅದೇನು ನೀನು ತಂದು ಕೊಡೋದು ಅಂತ ತಂದೆ ತಾಯಿ ಜೊತೆಗೆ ಜಗಳ ಆಡೋದು. ಅವರೆಷ್ಟು ಪ್ರೀತಿಯಿಂದ ತಂದು ಕೊಟ್ಟಿದ್ರಲ್ಲ,
ಆ ಪ್ರೀತಿಯ ಮೌಲ್ಯ ಅವ್ರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಕೊಟ್ಟಿರ್ತಕ್ಕಂಥ ರೇಟ್ ಅವ್ರಿಗೆ ಗೊತ್ತಾಗ್ತದೆ. ಅಂದರೆ ಎಲ್ಲವೂ ದುಡ್ಡುಮಯವಾಗಿರ್ತಕ್ಕಂಥ ಜೀವನ, ಅರ್ಥ ಆಯ್ತಾ? ಹಣ ಅಂದರೆ ಹೆಣನ ಕೂಡ ಬಾಯಿ ಬಿಡ್ತಾ ಇದೆ ಅಂತ ಒಂದು ದುಷ್ಟ ಪರಿಸ್ಥಿತಿಯಲ್ಲಿ ನಾವು ನಮ್ಮ ಮಕ್ಕಳನ್ನು ಬೆಳೆಸ್ತಾ ಇರತಕ್ಕಂಥದ್ದು ನಿಜಕ್ಕೂ ಒಂದು ಕೆಟ್ಟ ಪರಿಸ್ಥಿತಿಯೇ ಅಂತಕ್ಕಂಥದ್ದು ನನ್ನ ಭಾವನೆ. ಅದ್ರ ಜೊತೆಗೆ ಮಕ್ಕಳಿಗೆ ಭಾಳ ನಾವು ಕೆಟ್ಟ ಅಭ್ಯಾಸ ಕಲಿಸ್ತಾ ಇರತಕ್ಕಂಥದ್ದು ಟಿ ವಿನ. ದಯವಿಟ್ಟು ಮಕ್ಕಳನ್ನು ಟಿ ವಿ ನೋಡಲಿಕ್ಕೆ ಬಿಡಬೇಡಿ. ಅವೇನೋ ನೋಡಬೇಕಂತ ಹೇಳಿದ್ರೆ ಕೆಲವೊಂದಿಷ್ಟು ಆಟ ಪಾಠಗಳು ಸಾಂಸ್ಕೃತಿಕ ಪ್ರಧಾನವಾಗಿರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಒನ್ ಅವರು ಅರ್ಧ ಅವರ ಬಿಟ್ಟರೆ ಸಾಕು. ಆದರೆ ಕೆಲವು ಮಕ್ಕಳು ನೋಡ್ಬೇಕು, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಟಿ ವಿ ಮುಂದೆ ಕೂತ್ಕೊಂಡಿರ್ತವೆ. ಹೀಗೆ ಹಲವಾರು ಇದ್ದಾವೆ. ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂಥ ಒಂದಿಷ್ಟು ಮಾಹಿತಿಗಳ ಜೊತೆಗೆ ಆ ಮಕ್ಕಳನ್ನು ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಸಾಮಾಜಿಕವಾಗಿ ಅವನ್ನು ನಾವು ಹೇಗೆ ಪರಿವರ್ತನೆ ಮಾಡಬೇಕು, ಮಕ್ಕಳ ಜೀವನದಲ್ಲಿ ಹೇಗೆ ಕಲ್ಯಾಣವನ್ನು ನಾವು ಉಂಟು ಮಾಡಬೇಕು, ಆ ಮಕ್ಕಳು ತಾವು ಸ್ವಕಲ್ಯಾಣವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಸಮಾಜ ಕಲ್ಯಾಣಕ್ಕಾಗಿ ಹೇಗೆ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಶಕ್ತಿಯಾಗಿ ಬೆಳೀಬೇಕು ಅಂತಕ್ಕಂಥದ್ರ ಬಗ್ಗೆ ಒಂದಿಷ್ಟು ಸೂಕ್ಷ್ಮವಾಗಿರ್ತಕ್ಕಂಥ ಅತಿ ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳಿದ್ದಾವೆ. ಅವುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ತೇನೆ. ತಂದೆ ತಾಯಿಗಳಾಗಿರ್ತಕ್ಕಂಥವರು ಈ ವಾರ ಬಹಳ ಕಿವಿ ಕೊಟ್ಟು ಕೇಳಬೇಕು. ನಿಮ್ಮ ಮಕ್ಕಳನ್ನು ಬೆಳೆಸಲಿಕ್ಕೆ ಅತಿ ಅದ್ಭುತವಾಗಿರ್ತಕ್ಕಂಥ ಯೋಗ ಸೂತ್ರಗಳನ್ನು ನಾನು ಕೊಡ್ತಾ ಇದ್ದೇನೆ. ಇದಕ್ಕೆ ಬಾಲ್ಯ ಯೋಗ ಅಂತ ಕರೀತಾರೆ. ಅರ್ಥ ಆಯ್ತಾ? ಈ ಬಾಲ್ಯ ಅಂತಕ್ಕಂಥದ್ದು ಬಹಳ ಬಲಿಷ್ಠವಾಗಿರಬೇಕು. ಬಾಲ್ಯ ಅಂತಕ್ಕಂಥದ್ದು ಬಹಳ ಪವಿತ್ರವಾಗಿರಬೇಕು. ಬಾಲ್ಯ ಅಂತಕ್ಕಂಥದ್ದು ಬಹಳ ಒಂದು ಸಂಸ್ಕೃತಿ ಪ್ರಧಾನವಾಗಿರಬೇಕು. ಅಂದಾಗ ಮಾತ್ರ ನಿಮ್ಮ ಜೀವನ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತದೆ. ನಿಮ್ಮ ಮಗುವಿನ ಜೀವನ ಕೂಡ ಬಹಳ ಸುಂದರವಾಗಿರ್ತದೆ. ಹಾಗಾದರೆ ಈ ಮಗುವಿನ ಜೀವನದಲ್ಲಿ ಬದಲಾವಣೆಯನ್ನು ಹೇಗೆ ತರಬೇಕು, ಮಗುವಿನ ಜೀವನದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ನೀತಿ ನಿಯಮಗಳನ್ನು ನಾವು ರೂಢಿಸಬೇಕು, ಮಗು ಅಂತೇಳಿದ್ರೆ ಅದನ್ನು ಹೆಂಗೆ ಬೆಳೆಸಬೇಕು ಅಂತಕ್ಕಂಥದ್ರ ಬಗ್ಗೆ ಮಾಹಿತಿಯನ್ನು ಹಂತ ಹಂತವಾಗಿ ನೋಡ್ತಾ ಹೋಗೋಣ. ಈಗ ಒಂದು ಚಿಕ್ಕ ವಿರಾಮವನ್ನು ತೆಗೆದುಕೊಂಡು ಬರತಕ್ಕಂಥ ಸಮಯ. ವಿರಾಮದ ನಂತರ ಈ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯೋಗವನ್ನು ನೋಡೋಣ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಮಗು ನೀ ನಗು ಕಿರು ನಗೆ ನಗು ಅಂತ ಹೇಳ್ತಾರೆ. ಅಂದರೆ ಮಗುವಿನ ಆ ಕಿರುನಗೆಯಲ್ಲಿ ಸ್ವರ್ಗನೇ ಕಾಣಿಸುತ್ತೆ ನಮಗೆ. ಈಗ ಮಗುವಿನ ಕಿರುನಗೆ ಇಲ್ಲ, ಮಗುವಿನ ರೋದನೆ ಇದೆ. ಮಗು ಎಷ್ಟು ರೋಧಿಸ್ತಾ ಇದೆ ಮತ್ತು ಮಗು ಎಷ್ಟು ದುಃಖಿಸ್ತಾ ಇದೆ, ನಾವೇ ಕಾರಣ ರೀ ಅದಕ್ಕೆ, ನಾವೇ ಕಾರಣ ಅದಕ್ಕೆ. ಮಗು 2 ಕೆಜಿ ಇರಲ್ಲ, ಅದನ್ನು 1 ಕೆಜಿ ತೊಗೊಂಡೋಗಿ ಹಾಕ್ತದೆ. ಬೇಬಿ ಸಿಟ್ಟಿಂಗ್ ಅಂತೆ ಆ ಸುಳಗಾಡು, ಮಗುವಿನ ತಾಯಿಯ ಮಧ್ಯೆ ಬಾಂಧವ್ಯನೇ ಇಲ್ಲದೇ ಇರತಕ್ಕಂಥ ಒಂದು ಈ ಪರಿಸ್ಥಿತಿಯಲ್ಲಿ ಮಗು ನಮ್ಮನ್ನು ಹೇಗೆ ಬಾಂಧವ್ಯದಿಂದ ನೋಡಿಕೊಳ್ತದೆ? ಈಗ ಮಗು ಹುಟ್ಟಿದ್ರೆ ಸಾಕು, ಆ ಮಗುವಿನ ಏನು ಮಾಡ್ತಾರೆ, ಈಗೇನೋ ತಳ್ಳೋ ಗಾಡಿ ಇದ್ದಾವೆ ಹಿಂಗೆ ತಳ್ಕೊಂಡು ಹೋಗ್ತಾ ಇರ್ತಾರೆ ಅದರೊಳಗಡೆ ಹಾಕಿ. ಇವ್ರೇನು ಮಾಡ್ತಾರೆ, ಅದನ್ನು ಚಿಕ್ಕ ವಯಸ್ಸಲ್ಲಿರ್ಬೇಕಾದ್ರೆ ಗಾಡೀಲಿ ಹಾಕಿ ಹಿಂಗೆ ತಳ್ತಾರೆ. ಅದೇನು ಮಾಡುತ್ತೆ, ದೊಡ್ಡವರಾದಮೇಲೆ ಒಂದು ಆಟೋ ರಿಕ್ಷಾಗೋ ಒಂದು ಕಾರ್ಗೋ ಹಾಕಿ ಇವ್ರನ್ನ ವೃದ್ಧಾಶ್ರಮಕ್ಕೆ ತಳ್ಳಿಬಿಡ್ತದೆ. ಅರ್ಥ ಆಯ್ತಾ? ಅದಕ್ಕೆ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು ಮಗುವಿನ ನಾವು ಯಾವಾಗ ಅರ್ಥ ಮಾಡ್ಕೊತೇವೆ, ಮಗುವನ್ನು ನಾವು ಹೃದಯಕ್ಕೆ ಹತ್ತಿರವಾಗಿ ಬಳಸಬೇಕು. ಅರ್ಥ ಆಯ್ತಾ? ಇವಾಗ ಹೃದಯಕ್ಕೆ ಹತ್ತಿರವಾಗಿರ್ತಾ ಇಲ್ಲ, ಆ ಗಾಡಿಗೆ ತಳ್ಳೋದೊಂದು, ಇನ್ನೊಂದು ಗೋಣಿಚೀಲ ಹಾಕ್ಕೊತಾರೆ, ಹಿಂಗೆಲ್ಲ ಗೋಣಿಚೀಲ ಹಾಕ್ಕೊಂಡು ಅದರೊಳಗೆ ಮಗುನ ತುರುಕೊಂತಾರೆ, ಅಂತೇನೋ ತರಕಾರಿ ತುರುಕೊಂಡಂಗೆ. ಮಗು ಅಂದರೆ ಇವ್ರ ಕೈಯಲ್ಲಿ ಏನಾಗ್ಬಿಟ್ಟಿದೆ ಅಂತೇಳಿದ್ರೆ ಬಹಳ ವಿಚಿತ್ರವಾಗಿದೆ. ಎಷ್ಟು ಅಸಹ್ಯವಾಗಿ ಮಕ್ಕಳನ್ನು ನೋಡ್ಕೊಳ್ತಾ ಇರತಕ್ಕಂಥದ್ದು ನಾವು ಅಂತೇಳಿದ್ರೆ ಅಬ್ಬ, ಅದನ್ನು ಹೇಳಿದ್ರೇ ಒಂಥರ ನಾಚಿಕೆ ಅನ್ನಿಸ್ತದೆ. ಹಾಗಾಗಿ ಮಗು ಅಂತಕ್ಕಂಥದ್ದು ಕಿರುನಗೆ ನಗ್ತಾ ಇರಬೇಕು, ಚೂಟಿಯಾಗಿರಬೇಕು, ಭಾಳ ಚೈತನ್ಯದಿಂದ ಇರಬೇಕು. ಹಾಗಾಗಿ ನಿಮ್ಮ ಮಗು ಹುಟ್ಟಿದ ಕ್ಷಣವೇ ನೀವು ಅದಕ್ಕೆ ಬಾಲ್ಯ ಚಿಕಿತ್ಸೆಯನ್ನು ಮಾಡಿಸ್ಬೇಕು. ನಮ್ಮ ಆಶ್ರಮದಲ್ಲಿ ಮಗುವಿಗೆ ಬಾಲ್ಯ ಚಿಕಿತ್ಸೆಯನ್ನು ಮಾಡ್ತೇವೆ. ಬಾಲ್ಯದಲ್ಲಿ ಯಾವ ರೀತಿಯಾಗಿ ಮಗುವನ್ನು ನಾವು ಸುಸಮೃದ್ಧವಾದ ರೀತಿಯಲ್ಲಿ ಬೆಳವಣಿಗೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ಬಾಲ್ಯ ಚಿಕಿತ್ಸೆ, ಮಕ್ಕಳಿಗಾಗಿ ಬಾಲ್ಯ ಆಯುರ್ವೇದಿಕ ಚಿಕಿತ್ಸೆಯನ್ನು ಮಾಡ್ತೇವೆ. ಅದನ್ನು ನೀವೇನಾದರೂ ಮಾಡಿಸಿದ್ರೆ ಮಗು ಭಾಳ ಅಂದರೆ ಭಾಳ ಚೆನ್ನಾಗಿ ಬೆಳೀತದೆ. ಅದರಲ್ಲಿ ಯಾವುದೂ ಸಮಸ್ಯೆಗಳು ಬರೋಕ್ಕೆ ಸಾಧ್ಯ ಇಲ್ಲ. ಮುಂದೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಾವಲ್ಲ, ಅದನ್ನು ನಿಯಂತ್ರಣದಲ್ಲಿಡಲಿಕ್ಕೆ. ಹಾಗಾಗಿ ಅದರ ಜೊತೆಗೆ ನಾವು ಮಕ್ಕಳನ್ನು ಬಾಲ್ಯದಲ್ಲಿ ಚೆನ್ನಾಗಿಡಬೇಕಂದ್ರೆ ಅವಕ್ಕೆ ಕೆಲವೊಂದಿಷ್ಟು ಯೋಗದ ಬಗ್ಗೆ ಮಾಹಿತಿಯನ್ನು ಕೊಡಬೇಕು. ಆ ಮಕ್ಕಳು ಯಾವ ರೀತಿ ಯೋಗ ಮಾಡಬೇಕು, ಮಕ್ಕಳನ್ನು ಯಾವ ರೀತಿ ಯೋಗ ಮಾಡಿಸ್ಬೇಕು. ಹಾಗಾಗಿ ಮಕ್ಕಳಾಗಿರ್ತಕ್ಕಂಥ ನೋಡ್ತಾ ಇದ್ದಾರೆ, ನೀವು ಕೂಡ ಮಕ್ಕಳಿಗಾಗಿ ಯೋಗ. ನೀವು ಮಕ್ಕಳೆಲ್ಲ ಏನು ಮಾಡಬೇಕು, ಈ ಕಾರ್ಯಕ್ರಮ ನೋಡ್ತಾ ನೋಡ್ತಾ ಯೋಗ ಕಲಿಬೇಕು. ಇದು
ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಯೋಗ ಅಂತಕ್ಕಂಥದ್ದು. ಹಾಗಾಗಿ ಈಗ ಮಕ್ಕಳಿಗಾಗಿ ಯೋಗದಲ್ಲಿ ಮೊದಲು ಏನು ಮಾಡಬೇಕು ಅಂತ ಹೇಳಿದ್ರೆ, ಶಾರೀರಿಕವಾಗಿ ಚುರುಕುತನವನ್ನು ಜಾಸ್ತಿ ಮಾಡಿಕೊಳ್ಳೋಕ್ಕೆ ಕೆಲವೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳಿದ್ದಾವೆ ಮಕ್ಕಳಿಗಾಗಿ. ಆ ಸೂಕ್ಷ್ಮ ವ್ಯಾಯಾಮಗಳನ್ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡೋಣ. ಬನ್ನಿ, ಮೊದಲು ಹೀಗೆ ನೇರವಾಗಿ ಕೂತ್ಕೋಬೇಕು. ನೇರವಾಗಿ ಕೂತ್ಕೊಂಡ್ಮೇಲೆ ಮೊದಲೇನು ಮಾಡಬೇಕು, ನಿಧಾನವಾಗಿ ಎರಡು ಕಾಲುಗಳನ್ನು ಅಗಲ ಮಾಡಬೇಕು, ಎರಡು ಕೈಗಳನ್ನ ಅಗಲ ಮಾಡಬೇಕು. ನಿಧಾನವಾಗಿ ಎರಡು ಕೈಗಳು ಏನು ಮಾಡಬೇಕಂದ್ರೆ ಹಕ್ಕಿ ಥರ ಈ ರೀತಿ ಮೂಮೆಂಟ್ ಮಾಡಬೇಕು. ಒಂದು, ಎರಡು, ಮೂರು, ನಾಲ್ಕು, ಐದು, ಮೇಲೆ. ಒಂದು, ಎರಡು, ಮೂರು, ನಾಲ್ಕು, ಐದು, ಮೇಲೆ. ಹೀಗೆ ಮಾಡೋದ್ರಿಂದ ಮಗುವಿನ ಮೆದುಳು ಏನಾಗ್ತದೆ, ಜಾಗೃತವಾಗ್ತಾ ಬರ್ತದೆ. ಅದು ಬಹಳ ಉಲ್ಲಾಸದ ನಗು ಬರ್ತದೆ, ತುಂಬ ಅಂದರೆ ತುಂಬ ಚೆನ್ನಾಗಿ ಮಗು ಏನಾಗ್ತದೆ, ನಗ್ತಾ ಹೋಗುತ್ತೆ. ಈ ಥರ ಮಾಡೋದ್ರಿಂದ ಮಗು ಯಾವತ್ತು ನಗ್ತಾ ಇರಬೇಕು, ಅರ್ಥ ಆಯ್ತಾ? ಈ ರೀತಿ ಅದನ್ನು ಚಪ್ಪಾಳೆ ಹೊಡೆಸೋದ್ರಿಂದ ಮಗುವಿಗೆ ಭಾಳ ಖುಷಿ ಆಗ್ತದೆ. ಈ ರೀತಿ ಮಾಡಬೇಕು ಮಕ್ಕಳಾಗಿರ್ತಕ್ಕಂಥ ಸಂದರ್ಭದಲ್ಲಿ. ಈ ರೀತಿ ಮಾಡೋದ್ರಿಂದ ಏನಾಗ್ತದೆ, ಇಡೀ ಶರೀರದಲ್ಲಿ ರಕ್ತ ಸಂಚಾರದ ವೃದ್ಧಿ ಆಗ್ತದೆ, ಮೆದುಳು ಕೂಡ ಆ್ಯಕ್ಟಿವ್ ಆಗ್ತದೆ. ಇದಾದಮೇಲೆ ಏನು ಮಾಡಬೇಕು, ಹೀಗೆ ನಿಧಾನವಾಗಿ ಜೋರಾಗಿ ಜೋರಾಗಿ ಚಪ್ಪಾಳೆ ಹೊಡಿತಾ ಹೋಗ್ಬೇಕು. ಇದಾದಮೇಲೆ ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ, ಎಡಕ್ಕೆ ಬಲಕ್ಕೆ. ಇದಾದಮೇಲೆ ಹಿಂದೆ ಮುಂದೆ, 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 ಹಿಂದೆ ಮುಂದೆ. ಈ ರೀತಿ ಮಾಡ್ತಾ ಹೋದರೆ ಮೆದುಳಿನ ಭಾಗಕ್ಕೆ ಏನಾಗ್ತದೆ, ರಕ್ತ ಸಂಚಾರವಾಗ್ತಾ ಹೋಗುತ್ತೆ ಮಗುವಿನ ಮೆದುಳಿನ ಭಾಗಕ್ಕೆ. ಯಾವಾಗ ಮಗುವಿನ ಮೆದುಳಿನ ಭಾಗಕ್ಕೆ ರಕ್ತ ಸಂಚಾರವಾಗ್ತಾ ಹೋಗುತ್ತೆ ಆವಾಗ ಏನಾಗುತ್ತೆ, ಮಗು ಚುರುಕಾಗುತ್ತೆ. ಮಗು ಚುರುಕಾಗಿದ್ದಾಗ ಮಾತ್ರ ಮಗುವಿನಲ್ಲಿ ಮುಗ್ಧತೆ ಇರ್ತದೆ. ಈ ಮಕ್ಕಳಲ್ಲಿ ಮುಗ್ಧತೆ ಅಂತಕ್ಕಂಥದ್ದು ಇಲ್ಲ. ಮಗುಗೆ ಏನು ಗೊತ್ತಿರಬಾರ್ದಲ್ಲ, ಎಲ್ಲ ಗೊತ್ತಾಗ್ಬಿಟ್ಟಿದೆ. ಅದೇನು ಮಾಡ್ತದೆ, ನಾವು ಹೇಳಿದ್ದನ್ನು ಕೇಳಲ್ಲ. ಯಾಕಂದರೆ ಅದಕ್ಕೆ ಯಾವ ವಯಸ್ಸಿನಲ್ಲಿ ಯಾವ ಜ್ಞಾನ ಇರಬೇಕಲ್ಲ, ಆ ಜ್ಞಾನವನ್ನು ಬಿಟ್ಟು ಭಾಳ ಮುಂದೆ ಹೋಗ್ಬಿಟ್ಟಿದೆ. ನನ್ನ ಮಗು ಮೊಬೈಲಲ್ಲೇನೇ ಎಲ್ಲ ನೋಡ್ತಾನೆ, ಅದು ನೋಡಬಾರ್ದೆಲ್ಲ ನೋಡಿರ್ತದ, ಅರ್ಥ ಆಯ್ತು? ಅದಕ್ಕೆ ನೀವು ಮೊದಲು ಮಗುವಿನ ಕೈಯಲ್ಲಿ ನೀವು ಮೊಬೈಲನ್ನು ಕೊಡದೇ ಇದ್ದರೆ ನೀವು ಅದರ ಜೀವನವನ್ನು ಒಳ್ಳೆ ರೀತಿಯಲ್ಲಿ ಇಟ್ಟಂಗೆ ಅದರ ಜೀವನಕ್ಕೆ ಒಂದು ಉಪಕಾರ ಮಾಡ್ದಂಗೆ ಆಗ್ತದೆ. ಹಾಗಾಗಿ ದಯವಿಟ್ಟು ಮಕ್ಕಳನ್ನು ಮೊಬೈಲಿಂದ ದೂರ ಇಡಿ, ಮಕ್ಕಳನ್ನು ಸಂಸ್ಕಾರಕ್ಕೆ ಹತ್ತಿರವಾಗಿಡಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈಗ ಮಕ್ಕಳ ಮೆದುಳನ್ನು ಚುರುಕುಗೊಳಿಸ್ಲಿಕ್ಕೆ ಇನ್ನೊಂದಿಷ್ಟು ಸೂಕ್ಷ್ಮ ವ್ಯಾಯಾಮಗಳಿದ್ದಾವೆ, ಅದರ ಬಗ್ಗೆ ಮಾಹಿತಿಯನ್ನು ನೋಡೋಣ ಒಂದು ಚಿಕ್ಕ ವಿರಾಮದ ನಂತರ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ತಮ್ಮೆಲ್ಲರಿಗೂ ಆತ್ಮೀಯವಾಗಿರತಕ್ಕಂಥ ಸ್ವಾಗತ. ಆತ್ಮೀಯರೇ, ಈ ಮಕ್ಕಳಿಗೆ ಇಷ್ಟೆಲ್ಲ ಸಮಸ್ಯೆ ಬರಲಿಕ್ಕೆ ಕಾರಣ ಏನಂದರೆ, ಮಗು ಕಪ ಪ್ರಕೃತಿಯಲ್ಲಿ ಇರ್ತದೆ. ಚಿಕ್ಕ ವಯಸ್ಸಿನಲ್ಲಿ ಮಗು ಏನಾಗಿರ್ತದೆ, ಕಪ ಪ್ರಕೃತಿಯಲ್ಲಿರ್ತದೆ. ಹಾಗಾಗಿ ಆ ಮಗುವಿಗೆ ಕಪ ಸಂಬಂಧಿ ದೋಷಗಳು ಜಾಸ್ತಿ ಬರ್ತಾ ಇರ್ತವೆ. ನಾವು ಆ ಕಫವನ್ನು ಬ್ಯಾಲೆನ್ಸ್ ಆಗಿಡಬೇಕು ಅಂದರೆ, ಅರ್ಥ ಆಯ್ತಾ? ಆ ಕಫ ಯಾವಾಗ ಬಿಗಡಾಯಿಸಿ ಹೋಗ್ತದೆ ಆವಾಗ ಏನಾಗ್ತದೆ, ಮಗುವಿನ ಮನಸ್ಸು ವಿಕಾರವಾಗ್ತಾ ಹೋಗ್ತದೆ. ಈಗ ನೋಡಿ, ಅಮೇರಿಕದಂಥ ದೇಶದಲ್ಲಿ, ಅಮೇರಿಕ ಮುಂದುವರೆದಿದೆ 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 ಅಂತ ಹೇಳ್ತೀವಿ, ಏನು ಮುಂದುವರೆದಿದೆ ಮಣ್ಣಲ್ಲಿ, ಎಂಟು ಹತ್ತು ವರ್ಷದ ಮಗು ರೇಪ್ ಮಾಡ್ತಾ ಇದೆ, ಅಮೇರಿಕದಲ್ಲಿ ರೇಪ್ ಮಾಡ್ತಾ ಇದೆ. ಇದನ್ನು ಹೇಳೋಕ್ಕೆ ಒಂಥರ ಮುಜುಗರನೂ ಆಗ್ತದೆ, ಒಂಥರ ಅಸಹ್ಯನೂ ಆಗ್ತದೆ. ಯಾಕಂದರೆ ಮಗುವಿನಲ್ಲಿ ಆ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದರವರು,
ಆ ಮಗು ಹಾಳಾಗಲಿಕ್ಕೆ ಅವರೇ ಕಾರಣ. ಯಾಕಂದರೆ ಭೋಗವೇ ನಿಜವಾಗಿರ್ತಕ್ಕಂಥದ್ದು, ಭೋಗವೇ ನಿಜವಾದ ಸರ್ವಶ್ರೇಷ್ಠವಾಗಿರ್ತಕ್ಕಂಥ ಧರ್ಮ ಅಂತ ತಿಳ್ಕೊಂಡವರು ಅವರು. ಯಾಕಂದರೆ ಮನುಷ್ಯ ಜನ್ಮ ಅಂತಕ್ಕಂಥದ್ದು ಇದು ಯಾವುದಕ್ಕಾಗಿ ಹುಟ್ಟಿದೆ, ಇದಕ್ಕೆ ಎಷ್ಟು ಅರ್ಥ ಇದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೊಳ್ಳದೇ ಇರತಕ್ಕಂಥ ಅವ್ರಿಗೆ ಆ ಮಕ್ಕಳು ಕೂಡ ಅದೇ ರೀತಿಯಲ್ಲಿ ಜನಿಸ್ತಾ ಹೋಗ್ತಾರೆ. ಅದಕ್ಕೆ ಅವರಲ್ಲೇನಿದೆ, ಭೋಗವೇ ಜೀವನದ ಪರಮ ಧ್ಯೇಯ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಹಾಗಾಗಿ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳು ಅಲ್ಲಿ ಜಾಸ್ತಿ ಜೈಲಲ್ಲಿರೋರು ಯಾರು ಗೊತ್ತಾ ನಿಮಗೆ, ಅಮೇರಿಕಾ ಮತ್ತು ಯುರೋಪಿಯನ್ ಕಂಟ್ರೀಸಲ್ಲಿ ಚಿಕ್ಕ ವಯಸ್ಸಿನ ಮಕ್ಕಳು, ಮರ್ಡ್ರ್ ಮಾಡೋದವರೇ, ರೇಪ್ ಮಾಡೋದವರೇ, ದರೋಡೆ ಮಾಡೋದವರೇ, ಕಳ್ಳತನ ಮಾಡೋದವರೇ. ಯಾಕಂದರೆ ಮಗು ತಂದೆ ತಾಯಿಗಳಿಗೆ ಹತ್ತಿರವಾಗಿರಲ್ಲ, ಯಾವತ್ತೋ ಒಂದು ದಿವಸ ಭೇಟಿ ಆಗ್ತಾರೆ. ಅದಕ್ಕೆ ಫಾದರ್ಸ್ ಡೇ, ಮದರ್ಸ್ ಡೇ ಮಾಡ್ತಾರೆ. ನಾವು ಪ್ರತಿನಿತ್ಯವೂ ತಂದೆ ತಾಯಿಯವರ ಪಾದಕ್ಕೆ ನಮಸ್ಕಾರ ಮಾಡಿ, ತಂದೆ ತಾಯಿನೇ ದೇವರು ಅಂತಕ್ಕಂಥ ತಿಳ್ಕೊಂಡಿರ್ತಕ್ಕಂಥ ಈ ಸಂಸ್ಕೃತಿಯಲ್ಲಿ ನಾವು ಫಾದರ್ಸ್ ಡೇ, ಮದರ್ಸ್ ಡೇ, ಸಿಸ್ಟರ್ಸ್ ಡೇ ಮಾಡ್ತಕ್ಕಂಥ ಅರ್ಥನೇ ಇಲ್ಲ, ಅದಕ್ಕೊಂದು ಮೀನಿಂಗೇ ಇಲ್ಲ. ಅಲ್ಲಿ ವರ್ಷ ಪೂರ್ತಿಯಾಗಿ ಎಲ್ಲೆಲ್ಲೋ ಇರ್ತಾರೆ, ಅದೊಂದು ಕಡೆ ಇದೊಂದು ಕಡೆ ಲಿವ್ ಇನ್ ರಿಲೇಷನ್ಶಿಪ್ಪು. ಒಂದು ತಂದೆಗೆ 28 ಜನ ಹೆಂಡರು, ಒಂದು ತಾಯಿಗೆ 28 ಜನ ಗಂಡರು. ಹಾಂ, ಇದೆಲ್ಲಿ ಹುಟ್ಟಿರ್ತದೋ, ಏನಾಗಿರ್ತದೋ, ವರ್ಷಕ್ಕೆ ಏನೋ ಒಂದು ಸಲ ಜಾಯಿನ್ ಆಗ್ತಾರೆ, ಏನೋ ಸೇರ್ತಾರೆ, ಏನೋ ಅನಿವಾರ್ಯವಾಗಿ ಅವತ್ತು ಫಾದರ್ಸ್ ಡೇ ಮಾಡ್ತಾರೆ. ನಮ್ಮ ದೇಶದಲ್ಲಿ ಮಾತೃದೇವೋಭವ, ಪಿತೃದೇವೋಭವ, ಗುರುದೇವೋಭವ ಅಂದಿರತಕ್ಕಂಥ ಈ ದೇಶದಲ್ಲಿ ಈ ಥರದ ಸಂಸ್ಕೃತಿಯನ್ನು ನಾವು ಆಚರಣೆ ಮಾಡಬಾರ್ದು. ಅದಕ್ಕಾಗಿಯೇ ಒಳ್ಳೆಯ ಸಂಸ್ಕಾರವನ್ನು ಬೆಳೆಸಬೇಕು ಅಂತಲೇ ಬಸವ ಟಿ ವಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಒಂದು ಮೂಲ ಉದ್ದೇಶ. ಅರ್ಥ ಆಯಿತಾ? ಹಾಗಾಗಿ ಇದು ಸಂಸ್ಕಾರದ ಬೆಳಕನ್ನು ಹೊತ್ತು ಬಂದಿರತಕ್ಕಂಥ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮಾಧ್ಯಮ, ವಾಹಿನಿ ಅಂತ ಹೇಳ್ಬೋದು. ಅದಕ್ಕೆ ಅದರ ಜೊತೆಗೆ ನಾವು ಮಕ್ಕಳಿಗೆ ಏನನ್ನು ಈ ಕಫವನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ಹೇಳಿದ್ರೆ, ಮಕ್ಕಳಲ್ಲಿ ಕಫ ಜಾಸ್ತಿ ಇರ್ತದೆ, ಅದನ್ನು ಬ್ಯಾಲೆನ್ಸ್ ಮಾಡಬೇಕಂದ್ರೆ ಮಗುವಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸ್ಬೇಕು. ನಾವಿಲ್ಲಿ ಹೇಳ್ಕೊಡ್ತೇವೆ ನಿಮ್ಮ ಮಗುವಿಗೆ ಮಸಾಜ್ ಹೇಗೆ ಮಾಡಬೇಕು. ಮಸಾಜ್ ಮಾಡಲಿಕ್ಕೆ ಒಂದು ಪದ್ಧತಿ ಇದೆ. ಆ ಮಸಾಜ್ ಮಾಡಿದ್ರೆ ಆ ಮಗುವಿನ ಬಗಲಲ್ಲಿ ಬೆವರು ಬರೋವರೆಗೆ ನೀವೇನು ಮಾಡಬೇಕು, ಮಸಾಜ್ ಮಾಡಬೇಕು. ಈ ಬಗಲಿನ ಭಾಗದಲ್ಲಿ ತಿಕ್ತಾ ತಿಕ್ತಾ ಹೋದಂಗೆ ಯಾವಾಗ ನಿಲ್ಲಿಸ್ಬೇಕು ಮಸಾಜ್ ಅಂದರೆ, ಈ ಬಗಲಿನ ಭಾಗದಲ್ಲಿ ಬೆವರು ಬರ್ತದೆ ಮಗುವಿನಲ್ಲಿ, ಆವಾಗ ನೀವು ಮಸಾಜ್ ನಿಲ್ಲಿಸ್ಬೇಕು. ಆ ಥರ ನೀವು ಮಗುವಿಗೆ ಅಭ್ಯಂಗ ಸ್ನಾನವನ್ನು ಮಾಡಿಸಿದ್ರೆ ಮಗುವಿನ ತನುಮನ ಭಾವ ಶುದ್ಧವಾಗಿರ್ತವೆ. ಯಾಕಂದರೆ ತನುಮನ ಭಾವಶುದ್ಧಿಗೆ ಆ ಒಂದು ಕಫ ವಿಕೃತಿಯೇ ಮೂಲ ಕಾರಣವಾಗಿರ್ತದೆ. ಕಫದ ವಿಕೃತಿ ತನುಮನ ಭಾವದ ಅಶುದ್ಧಿಗೆ ಕಫ ವಿಕೃತಿಯೇ ಮೂಲ ಕಾರಣವಾಗಿರ್ತದೆ. ಹಾಗಾಗಿ ಆ ತನುಮನ ಭಾವ ಶುದ್ಧಿಯನ್ನು ಮಾಡಬೇಕಂದ್ರೆ ಕಫವನ್ನು ನಾವೇನು ಮಾಡಬೇಕು, ಬ್ಯಾಲೆನ್ಸ್ ಆಗಿಡಬೇಕು. 1918-20 ವರ್ಷದವರೆಗೂ ಒಬ್ಬ ಮನುಷ್ಯ ಕಫ ಪ್ರಕೃತಿಯಲ್ಲಿರ್ತಾನೆ. 20-45 ವರ್ಷದವರೆಗೂ ಪಿತ್ತ ಪ್ರಕೃತಿಯಲ್ಲಿರ್ತಾನೆ. 45 ವರ್ಷದಿಂದ ಸಾಯೋವರೆಗೂ ವಾತ ಪ್ರಕೃತಿಯಲ್ಲಿ ಇರ್ತಾನೆ, ಅದು ವಾತ ಕಾಲ. ಅರ್ಥ ಆಯ್ತಾ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಫ ಪ್ರಕೃತಿಯನ್ನು ಬ್ಯಾಲೆನ್ಸ್ ಆಗಿಡಲಿಕ್ಕೆ, ಮಗುವನ್ನು ಚೂಟಿಯಾಗಿ ಮಾಡಲಿಕ್ಕೆ ಇನ್ನೊಂದಿಷ್ಟು ಅತಿ ಅದ್ಭುತವಾಗಿ ಲಾಭವನ್ನು ಕೊಡ್ತಕ್ಕಂಥ ಆಸನಗಳಿದ್ದಾವೆ. ಹಾಗಾದರೆ ಅವನ್ನ ಹೇಗೆ ಮಾಡೋದು ಅಂತಕ್ಕಂಥದ್ದನ್ನು ನೋಡಿ. ಎರಡು ಕಾಲುಗಳನ್ನ ಅಗಲ ಮಾಡಬೇಕು, ಎರಡು ಕೈಗಳು ಮೇಲೆತ್ತಬೇಕು. ಹಾಗಿದ್ರೆ ಮಕ್ಕಳ ಈಗ ಏನು ಮಾಡಬೇಕು, ನಮ್ಮ ಶರೀರವನ್ನು ಇನ್ನೂ ಗಟ್ಟಿ ಮಾಡ್ಕೊಳ್ಳಿಕ್ಕೆ, ನಮ್ಮ ಶರೀರದಲ್ಲಿ ಇನ್ನೂ ಚುರುಕನ್ನು ತಂದುಕೊಳ್ಳಿಕ್ಕೆ ಯಾವೆಲ್ಲ ಆಸನಗಳು ಮಾಡಬೇಕು ಅಂತಕ್ಕಂಥದ್ದು ನೋಡಿ. ನಿಧಾನವಾಗಿ ಎರಡು ಕೈ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ ಮೇಲೆ ಕೆಳಗೆ, ಇದಾದಮೇಲೆ ಎರಡು ಕೈ ಏನಾಗಲ್ಲ ಮಾಡಬೇಕು. ರೆಡಿ ಸ್ಟಾರ್ಟ್. 1, 2, 3, 4, 5, 6, 7, 8. ಇದಾದಮೇಲೆ ಏನು ಮಾಡಬೇಕು, ರೆಡಿ ಸ್ಟಾರ್ಟ್. 1, 2, ಇವೆಲ್ಲ ಮಕ್ಕಳಿಗೆ ಭಾಳ ಇಷ್ಟ ಆಗ್ತವೆ. 3, 4, 5, 6, 7, 8, 9, 10. ಈ ರೀತಿ ಆದಮೇಲೆ ಎರಡು ಕೈನ ಮುಂದೆ ಮಾಡಬೇಕು, ರೆಡಿ ಅಗಲ ಮಾಡಬೇಕು. ರೆಡಿ ಸ್ಟಾರ್ಟ್. 1, 2, 3, 4, 5, 6, 7, 8, 9, 10. ಹೀಗೆ ಒಂದು 50 ಬಾರಿ ಮಾಡೋದು. ಇದಾದಮೇಲೆ ಏನು ಮಾಡೋದು, 1, 2, 3, 4, 5, 6,
ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ಹೀಗೆ ಎಲ್ಲ ಅವಯವಗಳು ಕ್ರಿಯಾಶೀಲವಾಗುವ ರೀತಿಯಲ್ಲಿ ನೀವೇನು ಮಾಡಬೇಕು ಮಕ್ಕಳ, ಈ ಆಸನಗಳನ್ನು ಮಾಡಬೇಕು. ಇವನು ಮಾಡಿಸ್ತಾ ಹೋದರೆ ಮಗು ಏನಾಗ್ತದೆ, ಚುರುಕಾಗ್ತಾ ಹೋಗ್ತದೆ. ಮಗು ಏನೋ ಆಟ ಆಡ್ತಿರ್ತದೆ, ಏನೋ ಮಾಡ್ತಿರ್ತದೆ, ನೀವೇನು ಮಾಡ್ತೀರ ಅದನ್ನು? ಹೇಯ್ ಸುಮ್ಮನಿರು, ಸುಮ್ಮನೆ ಕುತ್ಕೋ, ಸುಮ್ಮನೆ ಮಲ್ಕೋ, ಹಾಂ ಸುಮ್ಮನಿರು, ಬರೀ ಸುಮ್ಮನಿರು 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 ಅಂಥೇಳಿ ಅದರಲ್ಲಿರ್ತಕ್ಕಂಥ ಆ ಸತ್ವವನ್ನೇ ಸಾಯಿಸಿಬಿಡ್ತೀವಿ ನೀವೆಲ್ಲ. ಅದರಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಸತ್ವ ಇರ್ತದೆ. ಎವ್ರಿ ನ್ಯೂ ಬಾರ್ನ್ ಈಸ್ ಜೀನಿಯಸ್, ಎವ್ರಿ ನ್ಯೂ ಬಾರ್ನ್ ಚೈಲ್ಡ್ ಈಸ್ ಜೀನಿಯಸ್. ಓನ್ಲಿ ಅದು ಯಾವಾಗ ಸ್ಕೂಲಿಗೆ ಹೋಗ್ತದೆ ಆವಾಗ ಇಡಿಯಟ್ ಆಗ್ತದೆ. ಅರ್ಥ ಆಯ್ತಾ? ಮಗುವನ್ನು ನಾವು ಸ್ಕೂಲಿಗೆ ಕಳಿಸೋದು ಇಡಿಯಟ್ ಮಾಡಲಿಕ್ಕೆ ಹೊರತು ಅದು ಏನೂ ಕಲಿಯಲ್ಲ ಅಲ್ಲಿ. ಅದಕ್ಕೆ ಮನೆಯ ಮೊದಲ ಪಾಠ ಶಾಲೆ, ಜನನಿ ತಾನೇ ಮೊದಲ ಗುರು. ಅದು ಚೂಟಿ ಆಗ್ಲಿಕ್ಕೆ ಬಿಡಬೇಕು ಅದನ್ನು. ಅದು ಏನು ಮಾಡ್ತದೆ, ಕ್ರಿಯಾತ್ಮಕವಾಗಿರ್ಲಿಕ್ಕೆ ಬಿಡಬೇಕು ಅದನ್ನು. ಅದನ್ನು ಸುಮ್ಮನೆ ಕೂರಿಸಿದರೆ ಕಪ ಏನಾಗ್ತದೆ, ಹಾಳಾಗಿ ಹೋಗ್ತದೆ. ಕಪ ಪ್ರಕೃತಿ ಯಾವಾಗ ಹಾಳಾಗಿ ಹೋಗ್ತದೆ, ಮಗು ವಿಕಾರಗಳನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ. ಮನಸ್ಸಿನಲ್ಲಿ ವಿಕಾರಗಳು, ದೇಹದಲ್ಲಿ ವಿಕಾರಗಳು, ವಿಚಾರದಲ್ಲಿ ವಿಕಾರಗಳು, ಎಲ್ಲದರಲ್ಲೂ ವಿಕಾರಗಳು ಸೃಷ್ಟಿಯಾಗಿ ಮಗು ತನ್ನ ನೈಸರ್ಗಿಕವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತೇ ಮಗು ಏನಾಗ್ತದೆ, ಒಂದು ಅಳಿವಿನ ಅಂಚಿಗೆ, ಉಳಿವಿನ ಪೂರ್ವ ಕಾಲದಲ್ಲಿಯೇ ತನ್ನ ಒಂದು ಜೀವನವನ್ನು ಬಹಳ ಕೆಟ್ಟ ರೀತಿಯಲ್ಲಿ ಪ್ರಾರಂಭ ಮಾಡ್ತಾ ಹೋಗ್ತದೆ. ಹಾಗಾಗಿ ತಾಯಂದಿರಿಗೆ ಮತ್ತು ನಮ್ಮ ಬಂಧು ಬಾಂಧವರಿಗೆ ಒಂದು ವಿನಂತಿ ಏನಂತ ಹೇಳಿದ್ರೆ, ಮಗುವನ್ನು ಬೆಳಲಿಕ್ಕೆ ಬಿಡಿ. ತನ್ನ ಪಾಡಿಗೆ ತಾ ಬೆಳಿಬೇಕು ಮಗು. ಅರ್ಥ ಆಯ್ತಾ? ಅದು ಏನು ಬಯಸುತ್ತೆ ಅದನ್ನು ನೀವು ಕಲ್ಪಿಸಿಕೊಡಬೇಕು. ಅದರ ಸಾಧನೆಯನ್ನು ನೀವು ಗುರುತಿಸಬೇಕು. ಅದಕ್ಕೆ ಒಳ್ಳೆಯ ವ್ಯವಸ್ಥೆಯನ್ನು ನೀವು ಕಲ್ಪಿಸಿಕೊಟ್ರೆ ಮಗು ಏನಾಗ್ತದೆ, ಒಳ್ಳೆಯ ಅತಿ ಅದ್ಭುತವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡಿ ನಿಮಗೆ ಒಳ್ಳೆಯ ಕೀರ್ತಿ ಹೆಸರು ಸಂಪಾದನೆಯನ್ನು ತಂದುಕೊಡ್ತದೆ. ಹಾಗಾಗಿ ಮಕ್ಕಳ ಒಂದು ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ, ಮಕ್ಕಳ ಒಂದು ಜೀವನವನ್ನು ಸುಖ ಸೌಂದರ್ಯದಿಂದ ಇಡಲಿಕ್ಕೆ ಇನ್ನಷ್ಟು ಯೋಗದ ಚಿಂತನೆಗಳಿದ್ದಾವೆ. ಅದರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮಗೆ ನಾಳಿನ ಸಂಚಿಕೆಯಲ್ಲಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸರ್ವ ಶರಣ ಬಂಧುಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ಗುಣವಾಗದ ನಿಮ್ಮ ಎಲ್ಲ ಕಾಯಿಲೆಗಳಿಗೆ ಇಲ್ಲಿ ಚಿಕಿತ್ಸೆ ನೀಡಿ ಪರಿಹಾರ ಒದಗಿಸಲಾಗುವುದು. ಯೋಗ ನಿಸರ್ಗ ಚಿಕಿತ್ಸೆ ಹಾಗೂ ಆಯುರ್ವೇದ ಚಿಕಿತ್ಸಾ ತರಬೇತಿಗಾಗಿ ಸಂಪರ್ಕಿಸಿ ವೈದ್ಯ ಶ್ರೀ ಚನ್ನಬಸವಣ್ಣ, ಶ್ರೀ ಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ, ನಂಬರ್ 13, 6ನೇ ಮುಖ್ಯ ರಸ್ತೆ, ಟಾಟಾ ನಗರ ವೃತ್ತ, ಬಾಲಾಜಿ ಲೇಔಟ್, ಸಹಕಾರ ನಗರದ ಹತ್ತಿರ, ಕೊಡುಗೇಹಳ್ಳಿ ಮುಖ್ಯ ರಸ್ತೆ, ಬೆಂಗಳೂರು 560094. ದೂರವಾಣಿ ಸಂಖ್ಯೆ 9980277973 ಅಥವಾ 7337618850. ಇಮೇಲ್ ವಿಳಾಸ vaidyashreecg@gmail.com. ವೆಬ್ಸೈಟ್ ವಿಳಾಸ www.srigangayoga.in.